ಓಂ ಶಾಂತಿ. ಅನೇಕ ಬಾರಿ ನಾವು ಈ ಮಾತನ್ನು ಹೇಳುತ್ತೇವೆ, ನನಗೆ ಯೋಗ ಮಾಡಲು ಬಹಳ ಇಷ್ಟ, ನಾನು ನಿರಂತರ ಯೋಗವನ್ನು ಮಾಡಬೇಕು ಎಂದು ಬಯಸುತ್ತೇನೆ, ಆದರೆ ನನಗೆ ಯೋಗವೇ ಹಿಡಿಯುವುದಿಲ್ಲ ಎಂದು ಹೇಳುತ್ತಾರೆ. ಏಕೆ ನಮಗೆ ಯೋಗ ಹಿಡಿಯುವುದಿಲ್ಲ? ನಮಗೆ ಯೋಗ ಮಾಡಲು ಆಗುತ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಏನಾಗಿದೆ? ಯೋಗ ಹಿಡಿಯುತ್ತಿಲ್ಲ ಅಂದರೆ ಅದಕ್ಕೆ ಕಾರಣ ನಮಗೆ ಹೆಸರು ಕೀರ್ತಿಯ ಇಚ್ಛೆ ಇದೆ, ಅಥವಾ ನಮ್ಮ ಮನಸ್ಸಿನಲ್ಲಿ ವೈರತ್ವ ಅಥವಾ ತಿರಸ್ಕಾರದ ಭಾವನೆ ಇದೆ, ಅಥವಾ ಯಾವುದೋ ವ್ಯಕ್ತಿಯ ಮೇಲೆ ಸಿಟ್ಟಿದೆ, ದ್ವೇಷ ಇದೆ, ಆದ್ದರಿಂದ ನಮಗೆ ಯೋಗ ಹಿಡಿಯುತ್ತಿಲ್ಲ. ನಾವೀಗ ಸ್ವಯಂನ್ನು ನೋಡಿಕೊಳ್ಳಬೇಕು. ನನಗೆ ಏಕೆ ಯೋಗ ಹಿಡಿಯುತ್ತಿಲ್ಲ? ನನ್ನಲ್ಲಿ ಯಾವುದಾದರೂ ಇಚ್ಛೆ ಇದೆಯಾ? ನನಗೆ ಹೆಸರು ಗೌರವದ ಇಚ್ಛೆ ಇದೆಯಾ, ಅಥವಾ ವೈರತ್ವದ ಭಾವನೆ ಇದೆಯಾ, ದ್ವೇಷ ಇದೆಯಾ ಎಂದು ನೋಡಿಕೊಳ್ಳಬೇಕು. ಯೋಗದ ಅರ್ಥ ಏನಾಗಿದೆ? ಯೋಗ ಅಂದರೆ ಸಕಾರಾತ್ಮಕ ಚಿಂತನೆ. ನಮಗೆ ಯೋಗ ಮಾಡಲು ಆಗುತ್ತಿಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಶ್ರೇಷ್ಠ ವಿಚಾರ ಮಾಡಲು ನಮಗೆ ಸಾಧ್ಯ ಆಗುತ್ತಿಲ್ಲ, ಶುಭ ವಿಚಾರ ಮಾಡಲು ನಮಗೆ ಆಗುತ್ತಿಲ್ಲ. ಶುಭ ವಿಚಾರ ಮಾಡಲು ಆಗುತ್ತಿಲ್ಲ, ನಕಾರಾತ್ಮಕ ವಿಚಾರಗಳು ಬರುತ್ತಾ ಇದೆ, ನೆಗೆಟಿವ್ ವಿಚಾರಗಳು ಬರುತ್ತಾ ಇದೆ ಅಂದರೆ ಯೋಗ ಮಾಡಲು ಆಗುವುದಿಲ್ಲ. ನಕಾರಾತ್ಮಕ ವಿಚಾರ ಏಕೆ ನಡೆಯುತ್ತದೆ? ನಮ್ಮ ಮನಸ್ಸು ಅಸಂತುಷ್ಟ ಆಗಿರುವ ಕಾರಣ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರುತ್ತದೆ. ಒಂದು ವೇಳೆ ನೀವು ಯಾರ ಜೊತೆಗೂ ಮುನಿಸಿಕೊಂಡಿರುತ್ತೀರಾ, ನಾವು ಇವರಿಂದ ಅಸಂತುಷ್ಟ ಇದ್ದೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಾ? ನೋಡಿ, ಅಸಂತುಷ್ಟ ಆದ ತಕ್ಷಣ ಯೋಗ ಸಮಾಪ್ತಿ ಆಗಿಬಿಡುತ್ತದೆ. ನಾವು ಅಸಂತುಷ್ಟ ಆಗಿರುವ ಕಾರಣ ಆ ವ್ಯಕ್ತಿಯ ಬಗ್ಗೆ ಮುನಿಸಿಕೊಂಡಿರುತ್ತೇವೆ. ಆ ವ್ಯಕ್ತಿಯ ಜೊತೆಗೆ ಮುನಿಸಿಕೊಂಡು ನಾವು ನಮ್ಮ ಯೋಗವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಯಾರದ್ದೋ ಮೇಲೆ ನಮಗೆ ಸಿಟ್ಟು ಬಂದಿದೆ, ಅವರ ಜೊತೆಗೆ ಸಿಟ್ಟು ಮಾಡಿಕೊಂಡು ನಾವು ನಮ್ಮ ಯೋಗವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಬಲೆ ಅದಕ್ಕೆ ಕಾರಣ ಸ್ಥೂಲ ವಸ್ತು ಇರಬಹುದು, ವೈಭವ ಇರಬಹುದು, ಆದರೆ ನಮಗೆ ನಷ್ಟ ಅಂತೂ ಆಗುತ್ತಿದೆ ತಾನೆ. ನಾವು ಅವರ ಜೊತೆ ಮುನಿಸಿಕೊಂಡು ಯೋಗ ಮಾಡಲು ಆಗುತ್ತಿಲ್ಲ. ಯಾವುದೋ ವ್ಯಕ್ತಿಯ ಕಾರಣ ನಮಗೆ ನಷ್ಟ ಆಗಿರಬಹುದು, ಅವರು ನಮಗೆ ನಷ್ಟವನ್ನು ಮಾಡಿಸಿರುವ ಕಾರಣ ಅವರ ಮೇಲೆ ನಾವು ಸಿಟ್ಟನ್ನು ಮಾಡಿಕೊಂಡು ಯೋಗ ಮಾಡುವುದನ್ನು ಬಿಟ್ಟು ಬಿಡುತ್ತೇವೆ. ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡುವುದನ್ನು ನಾವು ಬಿಟ್ಟು ಬಿಡುತ್ತೇವೆ. ನಮ್ಮ ಸುಖವನ್ನು ನಾವು ಕಳೆದುಕೊಳ್ಳುತ್ತೇವೆ. ನೋಡಿ, ಇದು ಎಷ್ಟು ದೊಡ್ಡ ನಷ್ಟ ಆಗಿದೆ. ಒಂದನೆಯದು ಅಂದರೆ ನಾವು ಸಂತುಷ್ಟತೆಯ ಗುಣವನ್ನು ಬಿಟ್ಟಿರುವ ಕಾರಣ, ನಮ್ಮ ಜೀವನದಲ್ಲಿ ಅಸಂತುಷ್ಟತೆ ಬಂದಿರುವ ಕಾರಣ ನಾವು ಯೋಗದಿಂದ ವಿಮುಖರಾಗಿರುತ್ತೇವೆ. ಒಮ್ಮೆ ನಾವು ಸಂತುಷ್ಟತೆಯ ಗುಣವನ್ನು ಬಿಟ್ಟು ಬಿಟ್ಟರೆ ಆಗ ಅನೇಕ ದುರ್ಗುಣಗಳು ನಮ್ಮಲ್ಲಿ ಬರುತ್ತದೆ. ಆ ದುರ್ಗುಣಗಳ ಕಾರಣ ನಮಗೆ ಯೋಗ ಹಿಡಿಯುವುದಿಲ್ಲ. ಈರ್ಷೆ, ದ್ವೇಷ, ಕ್ರೋಧ, ವೈರತ್ವ ಇದೆಲ್ಲವೂ ಕೂಡ ರಾವಣನ ಸೇನೆ ಆಗಿದೆ. ಈ ಎಲ್ಲಾ ಸೇನೆಯು ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ಈ ಎಲ್ಲಾ ದುರ್ಗುಣಗಳು ನಮ್ಮ ಮೇಲೆ ಮುತ್ತಿಗೆಯನ್ನು ಮಾಡಿಬಿಡುತ್ತದೆ, ನಮ್ಮ ಸುತ್ತ ಮುತ್ತಿಗೆಯನ್ನು ಹಾಕುತ್ತದೆ. ಅನೇಕ ಬಾರಿ ನಾವು ಅಸಂತುಷ್ಟರಾಗಿರುತ್ತೇವೆ, ಆದ್ದರಿಂದ ನಮಗೆ ಯೋಗ ಹಿಡಿಯುವುದಿಲ್ಲ. ಕೆಲವೊಮ್ಮೆ ನಾವು ಅನ್ಯರ ಜೊತೆಗೆ ಅಸಂತುಷ್ಟ ಆಗಿರುವುದಿಲ್ಲ, ಆದರೆ ಸ್ವಯಂನಿಂದ ಸ್ವಯಂ ಅಸಂತುಷ್ಟ ಆಗಿರುತ್ತೇವೆ. ನಮಗೆ ನಮ್ಮಿಂದ ಸಂತುಷ್ಟತೆಯ ಅನುಭವ ಆಗುತ್ತಿರುವುದಿಲ್ಲ, ಆದ್ದರಿಂದ ನಾವು ಅಸಂತುಷ್ಟ ಆಗಿದ್ದೇವೆ ಎಂದು ಹೇಳುತ್ತೇವೆ. ಯಾವಾಗ ನಾವು ಸ್ವಯಂ ಅಸಂತುಷ್ಟ ಆಗಿರುತ್ತೇವೋ ಆಗಲೂ ಯೋಗ ಸರಿಯಾಗಿ ಮಾಡಲು ಆಗುವುದಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ತೀವ್ರ ವೇಗದಲ್ಲಿ ಮುಂದುವರಿಯಬೇಕು ಅಂದರೆ ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಒಂದು ವೇಳೆ ನಮ್ಮ ಮನಸ್ಸು ಅಸಂತುಷ್ಟ ಆಗಿದ್ದರೆ ಜ್ಞಾನ ಮಾರ್ಗದಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗಲು ಸಾಧ್ಯ ಆಗುವುದಿಲ್ಲ. ಯೋಗ ಮಾಡಲು ನಾವು ಕುಳಿತಿರುತ್ತೇವೆ, ಆದರೆ ನಾವು ಸ್ವಯಂ ಯೋಗದಿಂದ ವಿಮುಖ ಆಗುವ ಸಂಕಲ್ಪವನ್ನು ಮಾಡುತ್ತಿರುತ್ತೇವೆ. ನಾವು ಸ್ವಯಂ ಯೋಗ ಹಿಡಿಯದೇ ಇರುವ ಸಂಕಲ್ಪವನ್ನು ರಚನೆ ಮಾಡುತ್ತಿರುತ್ತೇವೆ. ಆಗ ನಾವು ಯೋಗವನ್ನು ಮಾಡಲು ನಮಗೆ ಸಾಧ್ಯ ಆಗುವುದಿಲ್ಲ. ಅನೇಕ ಬಾರಿ ನಾವು ಸ್ವಯಂ ಹೇಳುತ್ತೇವೆ, ನನಗೆ ಯೋಗ ಹಿಡಿಯುತ್ತಿಲ್ಲ ಎಂದು. ಏಕೆ ಯೋಗ ಹಿಡಿಯುತ್ತಿಲ್ಲ ಅಂದರೆ ನನಗೆ ಯೋಗ ಹಿಡಿಯುತ್ತಿಲ್ಲ, ನನಗೆ ಯೋಗ ಹಿಡಿಯುತ್ತಿಲ್ಲ, ನನಗೆ ಯೋಗ ಮಾಡಲು ಆಗುತ್ತಿಲ್ಲ ಎಂದು ನಾವು ಸ್ವಯಂ ಸಂಕಲ್ಪ ಮಾಡುತ್ತಿದ್ದೇವೆ. ಈಗ ಯೋಗವನ್ನು ನಾವೇ ಮಾಡಬೇಕು,
ನಾನು ಯೋಗ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮಾಡುವ ಬದಲು ನಾವು ನನಗೆ ಯೋಗ ಹಿಡಿಯುತ್ತಿಲ್ಲ ಎಂದು ಸಂಕಲ್ಪವನ್ನು ಮಾಡುತ್ತಿದ್ದೇವೆ. ಆದ್ದರಿಂದ ನಮಗೆ ಯೋಗ ಮಾಡಲು ಆಗುತ್ತಿಲ್ಲ. ಪರಮಾತ್ಮ ತಂದೆ ಅವ್ಯಕ್ತ ಮುರುಳಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಒಂದು ಪಕ್ಷಿ ಇತ್ತು. ಆ ಪಕ್ಷಿ ಸ್ವಯಂ ಮರದ ಮೇಲೆ ಕುಳಿತು ರಂಪೆಯನ್ನು ಹಿಡಿದುಕೊಂಡು ಕುಳಿತಿತ್ತು. ಆದರೆ ಅದು ಸ್ವಯಂ ಎಲ್ಲರಿಗೂ ಹೇಳುತ್ತಿತ್ತು, ನನ್ನನ್ನು ಈ ರಂಪೆಯಿಂದ ಮುಕ್ತ ಮಾಡಿ, ಈ ಮರದಿಂದ ನನ್ನನ್ನು ಮುಕ್ತ ಮಾಡಿ, ನನ್ನನ್ನು ಹಾರುವಂತೆ ಮಾಡಿ ಎಂದು. ಅದು ಸ್ವಯಂ ಹಾರಲು ತಯಾರಿರಲಿಲ್ಲ, ಆದರೆ ಎಲ್ಲರಿಗೂ ಹೇಳುತ್ತಿತ್ತು, ನನ್ನನ್ನು ಈ ಕೊಂಬೆ ಹಿಡಿದುಕೊಂಡಿದೆ, ಈ ಕೊಂಬೆಯಿಂದ ನನ್ನನ್ನು ಮುಕ್ತ ಮಾಡಿ ಎಂದು. ಅದೇ ರೀತಿ ನಾವು ಕೂಡ ಹೇಳುತ್ತಿದ್ದೇವೆ. ನಾವು ಸ್ವಯಂ ಯೋಗ ಮಾಡುತ್ತಿಲ್ಲ, ಯೋಗದಲ್ಲಿ ಕುಳಿತು ನಾವು ಹೇಳುತ್ತಿದ್ದೇವೆ, ನನಗೆ ಯೋಗ ಮಾಡಲು ಆಗುತ್ತಿಲ್ಲ, ನನ್ನ ಯೋಗ ಜೋಡಣೆ ಆಗುತ್ತಿಲ್ಲ ಎಂದು. ಅಂಧಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಲು ವಿಧಿ ಆಗಿದೆ ಪ್ರಕಾಶವನ್ನು ತರುವುದು. ಪ್ರಕಾಶದಲ್ಲಿ ಕುಳಿತಾಗ ಅಂಧಕಾರ ಸಮಾಪ್ತಿಯಾಗುತ್ತದೆ. ಪ್ರಕಾಶವನ್ನು ತರುವಂತಹ ಆತ್ಮರಾದ ನಾವೇ ಅಂಧಕಾರದಲ್ಲಿ ಕುಳಿತು ಬಿಟ್ಟರೆ? ಜಗತ್ತನ್ನು ಯೋಗದ ಶಕ್ತಿಯಿಂದ ಪರಿವರ್ತನೆ ಮಾಡಬೇಕಾಗಿರುವ ನಾವೇ ಯೋಗ ಹಿಡಿಯುತ್ತಿಲ್ಲ ಎಂದು ಹೇಳಿದರೆ? ಅಂಧಕಾರ ಸಮಾಪ್ತಿ ಆಗಬೇಕು ಅಂದರೆ ಪ್ರಕಾಶವನ್ನು ಹರಡಲೇಬೇಕು. ನಾವು ನನಗೆ ಯೋಗ ಹಿಡಿಯುತ್ತಿಲ್ಲ ಎಂದು ಎಂದೂ ವಿಚಾರ ಮಾಡಬಾರದು. ನಾವು ಈ ರೀತಿ ವಿಚಾರ ಮಾಡಬೇಕು, ನಾನು ಆತ್ಮ ಆಗಿದ್ದೇನೆ, ನಾನು ಅನಾದಿಯಲ್ಲಿ ಯಾವ ಸ್ವರೂಪದಲ್ಲಿ ಇದ್ದೆ, ಅನಾದಿಯಲ್ಲಿ ನಾನು ಶ್ರೇಷ್ಠ ಆತ್ಮ ಆಗಿದ್ದೆ, ಆ ಅನಾದಿಯ ಸ್ವರೂಪದಲ್ಲಿ ನಾನೀಗ ಪುನಃ ಸ್ಥಿತ ಆಗಿದ್ದೇನೆ ಎಂದು ಅನುಭವ ಮಾಡಬೇಕು. ಯಾವಾಗ ನಾವು ಈ ರೀತಿ ಸಕಾರಾತ್ಮಕ ವಿಚಾರವನ್ನು ಮಾಡುತ್ತೇವೆ, ಆಗ ಯೋಗದ ಏಣಿಯಲ್ಲಿ ನಾವು ಮುಂದುವರಿಯಲು ಸಾಧ್ಯ ಆಗುತ್ತದೆ. ಆಗ ಯೋಗದಲ್ಲಿ ನಮಗೆ ಅನುಭವ ಆಗುತ್ತದೆ. ತಿಳಿದುಕೊಳ್ಳಿ, ಒಂದು ವೇಳೆ ನಿಮಗೆ ಯೋಗ ಹಿಡಿಯುತ್ತಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಕೆಟ್ಟ ವಿಚಾರವನ್ನು ಮಾಡಬೇಡಿ, ಸಕಾರಾತ್ಮಕ ವಿಚಾರವನ್ನು ಮಾಡಿ. ವಿಕಲ್ಪವನ್ನು, ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಶ್ರೇಷ್ಠ ವಿಚಾರವನ್ನು ಮಾಡಿದಾಗ ವ್ಯರ್ಥದಿಂದ ನಾವು ಮುಕ್ತ ಆಗಬಹುದು. ಒಂದು ವೇಳೆ ನಾವು ವ್ಯರ್ಥ ಸಂಕಲ್ಪವನ್ನು ಮಾಡಿದರೆ ಯೋಗ ಮಾಡಲು ಸಾಧ್ಯ ಆಗುವುದಿಲ್ಲ. ಸಂಪೂರ್ಣ ಪ್ರಕಾಶ ಇಲ್ಲ ಅಂದರೆ ಸ್ವಲ್ಪ ಪ್ರಕಾಶ ಆದರೂ ಇರಲೇಬೇಕು. ನಾವು ಸಂಪೂರ್ಣ ಅಂಧಕಾರಕ್ಕೆ ಹೋಗಬಾರದು. ನಾವು ಹೇಗೆ ಯೋಚನೆ ಮಾಡುತ್ತೇವೋ ನಮ್ಮ ಜೀವನ ಅದೇ ರೀತಿ ರೂಪಿತ ಆಗುತ್ತದೆ. ಆದ್ದರಿಂದ ನಾವು ಸ್ವಯಂ ಅಸಂತುಷ್ಟ ಆಗುವುದು ತಪ್ಪಾಗಿದೆ. ಈಗ ನನಗೆ ಸುಸ್ತಾಗಿದೆ, ನನ್ನ ಆರೋಗ್ಯ ಸರಿಯಿಲ್ಲ, ಆದ್ದರಿಂದ ನನಗೆ ಯೋಗ ಹಿಡಿಯುತ್ತಿಲ್ಲ ಅನ್ನುವುದು ಬೇರೆ ಮಾತಾಗಿದೆ. ಆದರೆ ನಾವು ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ. ಒಂದು ವೇಳೆ ನಮ್ಮ ಆರೋಗ್ಯ ಸರಿಯಿಲ್ಲ, ನಮಗೆ ಸುಸ್ತಾಗಿತ್ತು ಅಂದರೆ ತಂದೆ ಆ ಮಾತನ್ನು ಸ್ವೀಕಾರ ಮಾಡುತ್ತಾರೆ. ನಾವು ಸುಮ್ಮನೆ ಯೋಗ ಹಿಡಿಯುತ್ತಿಲ್ಲ ಎಂದರೆ ತಂದೆ ಸ್ವೀಕಾರ ಮಾಡುವುದಿಲ್ಲ. ನಾವು ಪರಮಾತ್ಮ ತಂದೆಯ ಸರ್ವಶ್ರೇಷ್ಠ ರಚನೆ ಆಗಿದ್ದೇವೆ. ಕೋಟ್ಯಾಂತರ ಆತ್ಮರ ಮಧ್ಯದಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಆರಿಸಿಕೊಂಡು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ಕೋಟಿಯಲ್ಲಿ ಕೆಲವು ಆತ್ಮರು ನಾವು. ಅಂದ ಮೇಲೆ ನಾವೇಕೆ ಅಸಂತುಷ್ಟ ಆಗಬೇಕು? ಪರಮಾತ್ಮ ತಂದೆ ಹೇಳಿದ್ದಾರೆ, ಪರಮಧಾಮದ ಯಾತ್ರೆಯನ್ನು ಮಾಡುವುದು ಯೋಗ ಆಗಿದೆ, ಸ್ವದರ್ಶನ ಚಕ್ರವನ್ನು ತಿರುಗಿಸುವುದು ಯೋಗ ಆಗಿದೆ. ನೀವು ಯಾತ್ರೆಯನ್ನು ಮಾಡಿ ಅಥವಾ ಚಕ್ರವನ್ನು ತಿರುಗಿಸಿ. ಈಗ ವಿಷಯ ಅಂತೂ ಬಹಳ ದೊಡ್ಡದಿದೆ. ಈಗ ತಂದೆ ಸಂಕ್ಷಿಪ್ತ ರೂಪದಲ್ಲಿ ನಮಗೆ ಎಲ್ಲಾ ಮಾತನ್ನು ತಿಳಿಸುತ್ತಿದ್ದಾರೆ. ಎಲ್ಲರ ಜೊತೆಗೂ ಮಿತೃತ್ವದ ಭಾವನೆ ಇರಬೇಕು, ಅಪಕಾರಿಗಳ ಮೇಲೂ ಉಪಕಾರವನ್ನು ಮಾಡುವಂತಹ ಶುಭ ಭಾವನೆ ಇರಬೇಕು. ಒಂದು ವೇಳೆ ನಾವು ಶುಭ ಭಾವನೆಯನ್ನು ಜಾಗೃತ ಮಾಡಿಕೊಳ್ಳದೇ ಇದ್ದರೆ ಮನಸ್ಸಿನಲ್ಲಿ ವ್ಯರ್ಥ ಭಾವನೆ ತನ್ನ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ತಿನ್ನುವಂತಹ ಒಳ್ಳೆಯ ತಿಂಡಿಯಲ್ಲಿ ಒಮ್ಮೆ ನೊಣ ಬಂದು ಕುಳಿತರು ಅಥವಾ ತಿನ್ನುವಂತಹ ತಿಂಡಿಯಲ್ಲಿ ಸ್ವಲ್ಪ ಕಸ ಸೇರಿಕೊಂಡರೂ, ಎಷ್ಟೇ ಖರ್ಚು ಮಾಡಿ ನೀವು ಆ ತಿಂಡಿಯನ್ನು ತಯಾರು ಮಾಡಿದ್ದರೂ ಕೂಡ ಅದು ತಿನ್ನಲು ಯೋಗ್ಯ ಆಗಿರುವುದಿಲ್ಲ, ಅದನ್ನು ನೀವು ಚಲ್ಲಿ ಬಿಡುತ್ತೀರಾ? ಅದೇ ರೀತಿ ಈ ಅಲೌಕಿಕ ಜೀವನದಲ್ಲಿ ನಾವು ನಮ್ಮ ವಿಚಾರದ ಕಡೆ ಗಮನ ಕೊಡಬೇಕು. ಒಂದು ವೇಳೆ ಈ ಅಲೌಕಿಕ ಜೀವನದಲ್ಲಿ ನಮ್ಮ ವಿಚಾರದಲ್ಲಿ ವ್ಯರ್ಥ ಅನ್ನುವುದು ಸೇರಿಕೊಂಡರೆ ನಾವು ಮುಂದುವರಿಯಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಾವು ಯಾರ ಸಂಬಂಧ ಸಂಪರ್ಕದಲ್ಲಿ ಇದ್ದೇವೋ, ಯಾರ ಜೊತೆಗೆ ನಾವು ಕೆಲಸ ಮಾಡುತ್ತಿದ್ದೇವೋ ಅವರ ಜೊತೆಗೆ ಪ್ರೀತಿಯಿಂದ, ಪ್ರೇಮದಿಂದ ವ್ಯವಹಾರ ಮಾಡಬೇಕು, ಮಿತೃತ್ವದ ಭಾವನೆಯಿಂದ ವ್ಯವಹಾರ ಮಾಡಬೇಕು, ಕಲ್ಯಾಣಕಾರಿ ಭಾವನೆ, ಶುಭ ಭಾವನೆಯನ್ನು ಇಟ್ಟುಕೊಳ್ಳಬೇಕು, ಮಧುರತೆ, ನಮ್ರತೆಯಿಂದ ವ್ಯವಹಾರ ಮಾಡಬೇಕು. ಆಗ ನಮ್ಮ ಮನಸ್ಸು ಚೆನ್ನಾಗಿರುತ್ತದೆ, ಆಗ ನಮ್ಮ ಯೋಗವೂ ಕೂಡ ಚೆನ್ನಾಗಿರುತ್ತದೆ.
ಯಾವಾಗ ಯಾರಾದರೂ ತಪ್ಪು ಮಾತನ್ನು ಮಾತನಾಡುತ್ತಾರೋ ಆಗ ನಾವು ಅವರ ಜೊತೆಗೆ ಪ್ರೀತಿಯಿಂದ ಮಾತನಾಡಲು ಪ್ರಯತ್ನ ಪಡಬೇಕು. ನಾವು ಪ್ರೀತಿಯಿಂದ ತಿಳಿಸಿದಾಗ ಅವರೂ ತಿಳಿದುಕೊಳ್ಳುತ್ತಾರೆ. ಒಂದು ವೇಳೆ ಅವರು ತಿಳಿದುಕೊಳ್ಳದೇ ಇದ್ದರೆ ನಾವು ಅವರನ್ನು ನೋಡಿ ನಮ್ಮ ಸ್ಥಿತಿಯನ್ನು ಏಕೆ ಕೆಡಿಸಿಕೊಳ್ಳಬೇಕು? ಧರ್ಮರಾಜ ತಂದೆ ಕುಳಿತಿದ್ದಾರೆ, ಮಾಲೀಕ ಪರಮಾತ್ಮ ತಂದೆ ಆಗಿದ್ದಾರೆ. ಅವರು ಪ್ರತಿಯೊಬ್ಬರನ್ನು ನೋಡುತ್ತಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಎಂದು ತಂದೆ ನೋಡುತ್ತಿದ್ದಾರೆ. ಒಂದು ತಪ್ಪನ್ನು ಮಾಡಿದರೆ 100 ಪಟ್ಟು ಶಿಕ್ಷೆ ಸಿಗುತ್ತದೆ. ಒಂದು ವೇಳೆ ನೀವು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಎಂದು ಬಯಸಿದರೆ ಅನ್ಯರ ಕಲ್ಯಾಣಕ್ಕೋಸ್ಕರ ಅವರ ಬಗ್ಗೆ ಶುಭ ವಿಚಾರವನ್ನು ಮಾಡಿ. ಆದರೆ ಅನೇಕ ಬಾರಿ ಏನಾಗುತ್ತದೆ ಅಂದರೆ ಕೆಲವರನ್ನು ನೀವು ಸ್ನೇಹಿತರು ಎಂದು ತಿಳಿದುಕೊಳ್ಳುತ್ತೀರ, ಸಹೋದರರು ಎಂದು ತಿಳಿದುಕೊಳ್ಳುತ್ತೀರ. ಇವರು ನನ್ನ ಸ್ನೇಹಿತ, ಇವರು ನನ್ನ ಸಹೋದರ, ಇವರು ತಪ್ಪನ್ನು ಮಾಡುತ್ತಿದ್ದಾರೆ, ಆದ್ದರಿಂದ ನಾವು ಇವರಿಗೆ ಸಲಹೆ ಕೊಡುತ್ತೇವೆ ಎಂದು ಸಲಹೆಯನ್ನು ಕೊಡಲು ಹೇಳುತ್ತೀರ. ಅನೇಕ ಬಾರಿ ನೀವು ಅವರಿಗೆ ಬುದ್ಧಿ ಮಾತನ್ನು ಹೇಳುತ್ತೀರ, ಆದರೆ ಅವರು ನಮ್ಮ ಸಲಹೆಯನ್ನು ಸ್ವೀಕಾರ ಮಾಡುವುದಿಲ್ಲ, ಅವರು ನಮ್ಮ ಮಾತನ್ನು ಕೇಳುತ್ತಿಲ್ಲ ಎಂದು ನೀವು ಜಿದ್ ಮಾಡಲು ಪ್ರಾರಂಭ ಮಾಡುತ್ತೀರ. ನಾವು ಹೇಳಿದಂತೆ ಕೇಳಬೇಕು ಎಂದು ಹಠ ಮಾಡುತ್ತೀರ. ಆಗ ಅವರು ಬದಲಾಗದೇ ಇದ್ದರೆ ಅವರ ಮತ್ತು ನಿಮ್ಮ ಸಂಬಂಧ ಕೆಟ್ಟು ಹೋಗುತ್ತದೆ. ಅವರನ್ನು ಪರಿವರ್ತನೆ ಮಾಡಬೇಕು ಎಂದು ನೀವು ಯೋಚನೆ ಮಾಡುತ್ತೀರ, ಅವರು ನಿಮ್ಮ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ. ಅಂದ ಮೇಲೆ ಅವರಿಗೆ ಬುದ್ಧಿ ಕಲಿಸಬೇಕು ಎಂದು ನೀವು ವಿಚಾರ ಮಾಡುತ್ತೀರ. ಈ ರೀತಿ ಆದಾಗ ಏನಾಗುತ್ತದೆ? ಮೊದಲು ನೀವು ಮಿತ್ರರು ಎಂದು ತಿಳಿದುಕೊಂಡು ಸಲಹೆಯನ್ನು ನೀಡುತ್ತೀರ. ನಂತರ ಅವರು ತಪ್ಪು ಮಾಡುತ್ತಾರೆ ಎಂದು ತಿಳಿದುಕೊಂಡು ಅವರನ್ನು ಶತ್ರುವನ್ನಾಗಿ ಮಾಡಿಕೊಳ್ಳುತ್ತೀರ. ಆಗ ಇಬ್ಬರ ಸ್ಥಿತಿ ಕೆಟ್ಟು ಹೋಗುತ್ತದೆ. ಆಗ ಪುರುಷಾರ್ಥ ನಿಂತು ಬಿಡುತ್ತದೆ. ಆದ್ದರಿಂದ ಆ ರೀತಿ ನಾವು ಜಿದ್ದನ್ನು ಇಟ್ಟುಕೊಳ್ಳಬಾರದು, ಹಠ ಮಾಡಬಾರದು. ಒಂದು ವೇಳೆ ಶತ್ರುತ್ವದ ಭಾವನೆ ಜಾಗೃತ ಆಯಿತು ಅಂದರೆ ಅಲ್ಲಿ ಇಬ್ಬರ ಸ್ನೇಹ ಸಮಾಪ್ತಿ ಆಗುತ್ತದೆ. ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ, ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ. ಈಗ ನಾವು ಯಾರನ್ನಾದರೂ ವಿರೋಧ ಮಾಡಿಕೊಂಡರೆ ನಮ್ಮ ಸ್ಥಿತಿ ಕೆಡುತ್ತದೆ. ನಾವೇಕೆ ನಮ್ಮ ಸ್ಥಿತಿಯನ್ನು ಕೆಡಿಸಿಕೊಳ್ಳಬೇಕು? ನಾವು ಎರಡೂ ಮಾತನ್ನು ನಮ್ಮ ಸಮ್ಮುಖದಲ್ಲಿಟ್ಟುಕೊಂಡು ನೋಡಿಕೊಳ್ಳಬೇಕು. ಇವರು ನನಗೆ ಮಿತ್ರ ಆಗಿದ್ದಾರೆ, ನಾವು ಸರ್ವರ ಕಲ್ಯಾಣ ಆಗಬೇಕು ಎಂದು ಬಯಸುತ್ತೇವೆ. ಇವರು ನನ್ನ ಸಹೋದರ ಎಂದು ತಿಳಿದುಕೊಂಡು ಅವರ ಕಲ್ಯಾಣಕ್ಕೋಸ್ಕರ ನಾವು ಅವರಿಗೆ ಜ್ಞಾನದ ಮಾತನ್ನು, ಯೋಗದ ಮಾತನ್ನು, ಧಾರಣೆಯ ಮಾತನ್ನು ಹೇಳುತ್ತೇವೆ. ಅದು ಸರಿ, ಆದರೆ ನಮ್ಮ ಸ್ನೇಹ ಕಟ್ಟಾಗಬಾರದು. ವೈರತ್ವ ದ್ವೇಷದ ಭಾವನೆ ಮನಸ್ಸಿನಲ್ಲಿ ಜಾಗೃತ ಆಗಬಾರದು. ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಆತ್ಮದ ಬಗ್ಗೆ ಈರ್ಷೆ ದ್ವೇಷ ಹುಟ್ಟಿಕೊಂಡಿತು ಅಂದರೆ ಅಲ್ಲಿ ಸ್ನೇಹ ಇರುವುದಿಲ್ಲ. ಆಗ ನಾವು ಅನ್ಯರನ್ನು ಸಂತುಷ್ಟ ಮಾಡಲು ಸಾಧ್ಯ ಆಗುವುದಿಲ್ಲ, ನಾವು ಸಂತುಷ್ಟ ಇರಲು ಸಾಧ್ಯ ಆಗುವುದಿಲ್ಲ. ಗೌರವದ ಇಚ್ಛೆ ನಮ್ಮಲ್ಲಿ ಇತ್ತು ಅಂದರೆ ನಾವು ಅನ್ಯರನ್ನು ಶತ್ರುವನ್ನಾಗಿ ಮಾಡಿಕೊಳ್ಳುತ್ತೇವೆ. ಆಗ ನಾವು ಯೋಗವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ನಾವೀಗ ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು, ಅನ್ಯರನ್ನು ಸಂತುಷ್ಟಪಡಿಸಬೇಕು. ಸದಾ ನಮ್ಮ ಮನಸ್ಸಿನಲ್ಲಿ ಎರಡು ಮಾತಿರಬೇಕು, ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ. ಅನ್ಯರನ್ನು ನೋಡಿ ನಾನು ನನ್ನ ಯೋಗದಿಂದ ವಿಮುಖ ಆಗಬಾರದು. ನಾವು ಯೋಗ ಹಿಡಿಯುತ್ತಿಲ್ಲ ಅನ್ನುವ ಶಬ್ದವನ್ನೇ ಜೀವನದಲ್ಲಿ ಸಮಾಪ್ತಿ ಮಾಡಿಕೊಂಡು ಬಿಡಬೇಕು. ನಾನು ನಿರಂತರ ಯೋಗಿ ಆಗಿದ್ದೇನೆ, ನಾನು ಸದಾ ಯೋಗಿ ಆಗಿದ್ದೇನೆ, ನಿರಂತರ ನನ್ನ ಯೋಗ ತಂದೆಯ ಜೊತೆ ಜೋಡಣೆ ಆಗಿರುತ್ತದೆ ಅನ್ನುವ ಶುದ್ಧ ಸಂಕಲ್ಪವನ್ನು ಮಾಡಬೇಕು. ನಮ್ಮ ಅನಾದಿ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಬೇಕು. ನಾನು ಪವಿತ್ರ ಆತ್ಮನಾಗಿದ್ದೇನೆ, ಶ್ರೇಷ್ಠ ಆತ್ಮನಾಗಿದ್ದೇನೆ, ಪರಮಾತ್ಮನ ಪ್ರೀತಿಯ ಸಂತಾನನಾಗಿದ್ದೇನೆ, ಭಾಗ್ಯಶಾಲಿ ಮಗು ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ವ್ಯರ್ಥದಿಂದ ಮುಕ್ತ ಆಗಬೇಕು. ವ್ಯರ್ಥ ಸಂಕಲ್ಪಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತಿದೆ ಅಂದರೆ ನಾವೇ ಕುಳಿತು ವ್ಯರ್ಥ ಸಂಕಲ್ಪವನ್ನು ಮಾಡುತ್ತಿದ್ದೇವೆ. ಯೋಗ ಹಿಡಿಯುತ್ತಿಲ್ಲ ಅಂದರೆ ನನಗೆ ಯೋಗ ಹಿಡಿಯುತ್ತಿಲ್ಲ ಅನ್ನುವ ಸಂಕಲ್ಪವನ್ನು ನಾವೇ ರಚನೆ ಮಾಡುತ್ತಿದ್ದೇವೆ. ಈಗ ನಾವು ಪ್ರತಿ ಕ್ಷಣ ನನ್ನ ಯೋಗ ಚೆನ್ನಾಗಿದೆ, ನಾನು ನಿರಂತರ ಯೋಗಿ ಆಗಿದ್ದೇನೆ ಅನ್ನುವ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ನಿರಂತರ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನಾಗಿ ನಿರಂತರ ಯೋಗಿಗಳಾಗಿ ಸರ್ವರನ್ನೂ ಯೋಗಿಯನ್ನಾಗಿ ಮಾಡಬೇಕು, ಜಗತ್ತನ್ನೇ ಪರಿವರ್ತನೆ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.